ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಇವತ್ತಿನ ಅಪ್ಡೇಟ್ ಕಂಡಿಲ್ಲ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಕಾಂಗ್ರೆಸ್ನ 2,000 ರೂಪಾಯಿ 31ನೇ ತಾರೀಕು ಆಗಸ್ಟ್ 31ನೇ ತಾರೀಕಿಂದ ಕ್ರೆಡಿಟ್ ಮಾಡ್ಕೊಂಡು ಬಂದಿದ್ದಾರೆ. 50-55 ಲಕ್ಷ ಅರ್ಧಕ್ಕೆ ಅರ್ಧ ಮಹಿಳೆಯರಿಗೆ ಅಮೌಂಟ್ ಕೂಡ ಬಂದಿದೆ. ಇನ್ನು ಕೆಲವರಿಗೆ ಮಾತ್ರ ಅಮೌಂಟ್ ಬರಬೇಕಾಗುತ್ತೆ, ಇನ್ನು 10,000 ಜನಕ್ಕೆ ಅಮೌಂಟ್ ಬರಬೇಕಾಗುತ್ತೆ. ಅಮೌಂಟ್ ಯಾಕೆ ಬಂದಿಲ್ಲ, ಏನಾಗಿದೆ, ಯಾವಾಗ ಬರುತ್ತೆ, ಇದಕ್ಕೆ ಅಸಲಿ ಕಾರಣ ಏನು, ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮನೆಯ ಸಚಿವೆಯರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ಬ್ರೀಫ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಬಹುದು. ಇಲ್ಲಿ ಸಾಕಷ್ಟು ಜನಕ್ಕೆ ಬಂದಿದೆ, ಇನ್ನೂ ಸಾಕಷ್ಟು ಜನಕ್ಕೆ ಬರಬೇಕಾಗುತ್ತೆ. ಇದಕ್ಕೆ ಮೇಜರ್ ಕಾರಣ ಕೆಲವರಿಗೆ ಆಲ್ಮೋಸ್ಟ್ ಕ್ರೆಡಿಟ್ ಆಗಿದೆ, ಇನ್ನು ಕೆಲವರಿಗೆ ಒಂದು ಬಂದುಬಿಟ್ಟು ತಮ್ಮ ಬ್ಯಾಂಕ್ ಖಾತೆ ಬ್ಯಾಂಕ್ ಇಂದ ಪ್ರೊಸೆಸಿಂಗ್ ಆಗದೆ ಇರೋ ಕಾರಣಕ್ಕಾಗಿ ಕೆಲವರಿಗೆ ಎಲ್ಲ ಸರಿ ಇದ್ರೂ ಕೂಡ ಕೆಲವರಿಗೆ ಬಂದಿಲ್ಲ. ಅದು ಶೀಘ್ರವಾಗಿ ಬರುತ್ತೆ ಈ ವಾರದ ಒಳಗೆ, ಅಂದರೆ ಈ ವಾರದ ಒಳಗೆ ಶನಿವಾರ ಅಥವಾ ಸೋಮವಾರದ ಒಳಗೆ ನಿಮಗೆ ಅಮೌಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಒಬ್ಬರಿಗೆ. ಇನ್ನು ಕೆಲವರಿಗೆ ಏನಾಗುತ್ತಂದ್ರೆ, ಒಂದು ಆಧಾರ್ ಸೀಡಿಂಗ್ ಆಗೋದಿರೋದಿಲ್ಲ, ಇನ್ನೊಂದು ಬ್ಯಾಂಕ್ ಆಕ್ಟಿವ್ ಆಗಿರೋದಿಲ್ಲ, ಬ್ಯಾಂಕಿಂಗ್ ಪ್ರಾಬ್ಲಮ್ ಇರುತ್ತೆ, ನಾನಾ ಬ್ಯಾಂಕ್ ಸಮಸ್ಯೆಗಳಿರುತ್ತೆ. ಈ ಜನರಿಗೆ, ಸಾಕಷ್ಟು ಜನರಿಗೆ ಇದೇ ರೀತಿ ಸಮಸ್ಯೆ ಆಗಿದೆ. ಒಂದು ಬ್ಯಾಂಕಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಬ್ಯಾಂಕ್ ಇನ್ಆಕ್ಟಿವ್ ಆಗಿರ್ಬೋದು, ಸೀಡಿಂಗ್ ಆಗದೇ ಇರ್ಬೋದು, ಕೆಲವರಿಗೆ ಬ್ಯಾಂಕ್ ಅಕೌಂಟ್ ಇಲ್ಲದೇ ಇರ್ಬೋದು, ಅಥವಾ ಬ್ಯಾಂಕ್ ಅಕೌಂಟ್ ರನ್ನಿಂಗ್ ಇಲ್ಲದೇ ಇರ್ಬೋದು, ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗಿರ್ಬೋದು, ನಂತರ ಬ್ಯಾಂಕ್ ವೆರಿಫೈ ಆಗದೇ ಇರ್ಬೋದು, ರಾಂಗ್ ಡೀಟೇಲ್ಸ್ ಇರ್ಬೋದು, ಅಪ್ಲಿಕೇಶನ್ ರಿಜೆಕ್ಟ್ ಆಗಿರ್ಬೋದು, ಇದ್ದ ನಾನಾ ಸಮಸ್ಯೆಗಳು ಕೂಡ ಎದುರಾಗಿದೆ. ಸಾಕಷ್ಟು ಜನರಿಗೆ ಈ ರೀತಿ ಆಗಿದೆ ಅಂತೇಳಿ ಗೌರ್ಮೆಂಟ್ ಅವರ ಹತ್ರ ಡಾಟಾ ಇದೆ ಅಂತೆ. ಅದರ ಬಗ್ಗೆ ಮೊನ್ನೆ ಸಚಿವೆಯವರು ಕೂಡ ಹೇಳಿದ್ದಾರೆ, ಈ ರೀತಿ ಸಾಕಷ್ಟು ಸಮಸ್ಯೆ ಆಗಿದೆ ಕೆಲವೊಂದು, ಆ ನಿಟ್ಟಿನಲ್ಲಿ ನಾವು ಇನ್ನೂ ಕೂಡ ಸಮಯ ಬೇಕಾಗುತ್ತೆ, ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೀವು ಕೇಳ್ಬೋದು ಇದನ್ನೆಲ್ಲ ಸರಿಪಡಿಸಿ ಯಾವಾಗ ನಿಮಗೆ ಅಮೌಂಟ್ ಆಗ್ತಾರೆ, ಯಾವಾಗ ಸರಿಪಡಿಸ್ತಾರೆ ಅಂತ. ಮೊನ್ನೆ ಸಚಿವೆಯವರು ಮಾಹಿತಿ ಕೊಟ್ಟಿರೋ ಪ್ರಕಾರ, ನಿಮ್ಮ ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಗ್ರಾಮದ ಕಡೆ ಅಂಗನವಾಡಿ ಕಾರ್ಯಕರ್ತರು ಅದೇ ರೀತಿ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ, ಅವರ ಸಹಾಯದೊಂದಿಗೆ ಡಾಟಾ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ನಿಮ್ಮ ಮನೆ ಮನೆಗೆ ಬಂದು ಅಥವಾ ಅವರನ್ನು ಕರೆಸಿ ಡೀಟೇಲ್ಸನ್ನು ತಗೊಂಡು, ನಿಮ್ಮ ಮಾಹಿತಿ ತಗೊಂಡು, ನಿಮ್ಮದು ಯಾಕೆ ಅಮೌಂಟ್ ಬಂದಿಲ್ಲ, ಏನೆಲ್ಲ ಸಮಸ್ಯೆ ಆಗಿದೆ ಅಂತ ಅದನ್ನು ಡೀಟೇಲ್ಸ್ ತಗೊಂಡು ಅದನ್ನು ಅಪ್ಡೇಟ್ ಮಾಡಿಸಿ ಅದ ನಂತರ ನಿಮಗೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಇದಕ್ಕೆ ಎಷ್ಟು ಸಮಯ ಬೇಕು ಅಂದರೆ, ಸಮಯ ಸಾಕಷ್ಟು ಬೇಕಾಗುತ್ತೆ. ಏನಂದರೆ ಈ ವಾರದ ಒಳಗೆ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಬಟ್ ಹೇಳೋಕ್ಕಾಗೋದಿಲ್ಲ ಯಾವ ದಿನಕ್ಕೆ ಆಗುತ್ತೆ ಅಂತ. ಒಟ್ಟಾರೆ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಈ ವೀಕ್ ಒಳಗೆ ನಾವು ಅದನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಕಾಯ್ದು ನೋಡೋಣ ಏನಾಗುತ್ತೆ ಅಂತ. ಅಂಗನವಾಡಿ ಕಾರ್ಯಕರ್ತರ ಸಹಾಯದಿಂದ ಅದನ್ನು ಸಾಲ್ವ್ ಮಾಡ್ತಾರಂತೆ. ನೋಡೋದಾದರೆ 1 ಕೋಟಿಗಿಂತ ಅಧಿಕ ಫಲಾನುಭವಿಗಳಿದ್ದಾರೆ ಇದರಲ್ಲಿ. ಅಷ್ಟೊಂದು ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ, ಅಮೌಂಟ್ ಆಗ್ತಾ ಬರ್ತಾ ಇರ್ತಾರೆ. ವೆಯ್ಟ್ ಮಾಡಿ, ನಿಮಗೆ ಅಪ್ಡೇಟ್ ಕೂಡ ಬರುತ್ತೆ ಶೀಘ್ರದಲ್ಲೇ. ಹಂಗಂದ್ರೆ ಈ ವಾರದ ಒಳಗೆ ನಾವು ಎಲ್ಲರಿಗೂ ಕೂಡ ಕ್ರೆಡಿಟ್ ಮಾಡ್ತೀವಿ, ಈ ಸಮಸ್ಯೆ ಇದನ್ನೆಲ್ಲ ಸಾಲ್ವ್ ಮಾಡ್ತೀವಿ ಅಂತ ಮಾನ್ಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ. ಇದು ಗ್ಯಾಪ್ನಲ್ಲಿ ನೀವು ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ, ನಿಮ್ದು ಏನಾದ್ರು ಸಮಸ್ಯೆ ಇದೆಯಾ, ಪ್ರಾಬ್ಲಮ್ ಇದೆಯಾ ಅಂತ. ಮತ್ತೆ ನಿಮ್ದು ರೇಷನ್ ಕಾರ್ಡ್ದು ಒಂದು ಹೇಳೋದು ಮರ್ತೆ, ರೇಷನ್ ಕಾರ್ಡ್ದು ಮಹಿಳೆಯರೇ ಹೆಡ್ ಆಗಿರಬೇಕು. ಕೆಲವೊಬ್ರು ಹಳೆ ರೇಷನ್ ಕಾರ್ಡ್ ಇರುತ್ತೆ, ಅದು ಕರೆಕ್ಟ್ ಡಾಟಾ ಇರೋದಿಲ್ಲ, ಕೆಲವರು ರಿನಿವಲ್ ಮಾಡಿಸಿರೋದಿಲ್ಲ, ಕೆಲವೊಂದು ಹಳೆ ರೇಷನ್ ಕಾರ್ಡ್ ಇರುತ್ತೆ ಆ್ಯಡ್ ಮಾಡಿಸೋದಿರೋದಿಲ್ಲ. ಏನೋ ಸಮಸ್ಯೆ ಇದ್ರೆ ಅದನ್ನು ಕೂಡ ಸಾಲ್ವ್ ಮಾಡ್ಕೊಳ್ಳಿ. ರೇಷನ್ ಕಾರ್ಡ್ ಕೂಡ ವೆರಿ ಇಂಪಾರ್ಟೆಂಟ್. ಇವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹಳೆ ರೇಷನ್ ಕಾರ್ಡ್, ಓಲ್ಡ್ ರೇಷನ್ ಕಾರ್ಡ್ ಇರೋರಿಗೆ ಕೂಡ ಸಮಸ್ಯೆ ಎದುರಾಗಿದೆ, ಅವ್ರಿಗೆ ಕೂಡ ಇದೇ ರೀತಿ ಆಗ್ತಾ ಇದೆ, ಹಳೆ ರೇಷನ್ ಕಾರ್ಡ್ದು ಪ್ರಾಬ್ಲಮ್ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಇನ್ ಕೇಸ್ ಯಾರು ಇರೋದು ಅದೇ ರೀತಿ ಹಳೆ ರೇಷನ್ ಕಾರ್ಡ್ ಪ್ರಾಬ್ಲಮ್ ಇದೆ, ಅವ್ರಿಗೂ ಸಹ ಚೆಕ್ಔಟ್ ಮಾಡಿಕೊಂಡು ಸೆಪ್ಟೆಂಬರ್ 1ರಿಂದ 10ನೇ ತಾರೀಕುವರೆಗೆ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಆಗ ನೀವು ಏನೇ ಸಮಸ್ಯೆ ಇದ್ದರೂ ರೇಷನ್ ಕಾರ್ಡ್ ಸಂಬಂಧಿಸಿದಂತೆ ಅದನ್ನು ಹೋಗಿ ನೀವು ಖುದ್ದಾಗಿ ಸಾಲ್ವ್ ಮಾಡ್ಕೋಬೋದು. ಇದು ಗ್ಯಾಪ್ನಲ್ಲಿ ಯಾರಿಗೆ ಈ ರೀತಿ ಸಮಸ್ಯೆ ಆಗಿದೆ ಅದನ್ನು ಹೋಗಿ ಖುದ್ದಾಗಿ ಸಾಲ್ವ್ ಮಾಡ್ಕೊಡಿ ಅಂತ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದೇ ರೀತಿ ಮಾಹಿತಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.